ವೀಕ್ಷಕರೇ ನಮಸ್ಕಾರ ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ವಸಂತಕುಮಾರ್ ಮೊದಲಿಗೆ ಹೆಡ್ಲೈನ್ಸ್ ಚಳ್ಳಕೆರೆಯಲ್ಲಿ ಪಿಎಫ್ಐ ಭಾಗ್ಯ ಪೋಸ್ಟರ್ ಅಂಟಿಸಿ ಶಾಕ್ ನೀಡಿದ ಬಿಜೆಪಿ ಕಾರ್ಯಕರ್ತರು ರಾಹುಲ್ ಗಾಂಧಿ ಮಾಡುತ್ತಿರುವುದು ದೇಶ ಜೋಡಿಸುವ ಪ್ರಯತ್ನವಲ್ಲ ವಿಧಾನ ಪರಿಷತ್ ಸದಸ್ಯ ಕೆಎಸ್ ನವೀನ್ ಟೀಕೆ ಕೊಕ್ಕನೂರು ತಾಲೂಕಿನಲ್ಲಿ ಹದಗೆಟ್ಟ ರಸ್ತೆ ಗ್ರಾಮಸ್ಥರ ಆಕ್ರೋಶ ಗ್ರಾಮ ಪಂಚಾಯತ್ಗೆ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳ ದಿಢೀರ್ ಭೇಟಿ ಅಧಿಕಾರಿಗಳಿಗೆ ಶಾಕ್ ಯಲಬುರ್ಗಾದಲ್ಲಿ ನಡೆದ ಶ್ರೀ ವಿಜಯ ದುರ್ಗಾದೇವಿ ಪುರಾಣ ಮಂಗಲೋತ್ಸವ ಹೊಲಕ್ಕೆ ಹೋಗಿ ಚೆರಗ ಚಲ್ಲಿ ಶೀಗೆ ಹುಣ್ಣಿಮೆ ಆಚರಿಸಿದ ರೋಣ ತಾಲೂಕಿನ ಗ್ರಾಮಸ್ಥರು ಕಂದಗಲ್ಲ ಗ್ರಾಮದಲ್ಲಿ ನಡೆದ ಶ್ರೀ ಭುವನೇಶ್ವರಿ ದೇವಿಯ ಭಾವಚಿತ್ರ ಮೆರವಣಿಗೆ ಈಗ ವಾರ್ತೆಗಳ ವಿವರ ಇಂದು ಚಳ್ಳಕೆರೆಯಲ್ಲಿ ರಾಹುಲ್ ಗಾಂಧಿ ನೇತೃತ್ವದ ಭಾರತ ಜೋಡೋ ಯಾತ್ರೆ ಸೈನ್ಸ್ ಸಿಟಿ ಪ್ರವೇಶ ಮಾಡುವ ಮುನ್ನವೇ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ನ ಪೇಸಿಎಂ ಪೋಸ್ಟರ್ಗೆ ನಗರದಲ್ಲಿ ಪಿಎಫ್ಐ ಭಾಗ್ಯ ಪೋಸ್ಟರ್ ಅಂಟಿಸಿ ಶಾಕ್ ನೀಡಿದ್ದಾರೆ ರಾಹುಲ್ ಗಾಂಧಿ ನೇತೃತ್ವದ ಭಾರತ್ ಜೋಡೋ ಯಾತ್ರೆ ಇನ್ನು ಸೈನ್ಸ್ ಸಿಟಿ ಪ್ರವೇಶ ಮಾಡುವ ಮುನ್ನವೇ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಪೇ ಸಿಎಂ ಪೋಸ್ಟರ್ಗೆ ನಗರದಲ್ಲಿ ಪಿ ಭಾಗ್ಯ ಪೋಸ್ಟರ್ ಅಂಟಿಸಿ ಶಾಕ್ ನೀಡಿದ್ದಾರೆ ನಗರದ ಬಳ್ಳಾರಿ ರಸ್ತೆಯಲ್ಲಿ ಭಾರತ್ ಜೋಡೋ ಫ್ಲೆಕ್ಸ್ ಅಳವಡಿಸಿರುವ ಕೆಳಗಡೆಯೇ ಪಿ ಭಾಗ್ಯ ಪೋಸ್ಟರ್ ಅಂಟಿಸಿದ್ದಾರೆ ಸಿದ್ದರಾಮಯ್ಯನ ಉಗ್ರಭಾಗ್ಯ ಲೀಲೆಗಳನ್ನು ತಿಳಿಯಲು ಸ್ಕ್ಯಾನ್ ಮಾಡಿ ಎಂದು ಪೋಸ್ಟರ್ಗಳನ್ನು ರಸ್ತೆಗಳ ಪಕ್ಕದ ಗೋಡೆಗಳ ಮೇಲೆ ಸಾರ್ವಜನಿಕ ಸ್ಥಳ ಸಾರಿಗೆ ಬಸ್ ನಿಲ್ದಾಣ ಖಾಸಗಿ ಬಸ್ ನಿಲ್ದಾಣ ಬ್ರಿಡ್ಜ್ ಮೇಲೆ ಸೋಮವಾರ ತಡರಾತ್ರಿ ಬಿಜೆಪಿ ಕಾರ್ಯಕರ್ತರು ಅಂಟಿಸಿದ್ದಾರೆ ಪಿಎಫ್ಐ ಪೋಸ್ಟರ್ನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಟಿಪ್ಪು ಪೇಟ ಧರಿಸಿ ತಲ್ವಾರ್ ಹಿಡಿದ ಫೋಟೋ ಇದೆ ಚಳ್ಳಕೆರೆಗೆ ಭಾರತ್ ಜೋಡೋ ಯಾತ್ರೆ ಆಗಮಿಸುವ ವೇಳೆ ಪೋಸ್ಟರ್ ಅಂಟಿಸಿದ್ದು ಜೋಡೋ ಯಾತ್ರೆಗೆ ಪೋಸ್ಟರ್ ಬಿಸಿ ಎದುರಾಗಿ ಇದು ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರವಾಗಿದ್ದು ಬಿಜೆಪಿ ಕಾರ್ಯಕರ್ತರು ಅಂಟಿಸಿದ ಪಿಎಫ್ಐ ಪೋಸ್ಟರ್ಗಳನ್ನು ಕೆಲವು ಕಡೆ ಕಿತ್ತಿ ಹಾಕಿರುವುದು ಬೆಳಕಿಗೆ ಬಂದಿದೆ ಬಿಜೆಪಿ ಯುವ ಘಟಕ ಅಧ್ಯಕ್ಷ ಈಶ್ವರ್ ನಾಯ್ಕ ಮಾತನಾಡಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವಧಿಯಲ್ಲಿ ವಿವಿಧ ಪ್ರಕರಣದಲ್ಲಿ ಭಾಗಿಯಾದ ಸುಮಾರು ಒಂದು ನೂರ ಎಪ್ಪತ್ತೈದು ಪ್ರಕರಣಗಳಲ್ಲಿ ಸಾವಿರದ ಆರುನೂರು ಜನರನ್ನು ಖುಲಾಸೆ ಮಾಡಿ ಪ್ರಕರಣಗಳನ್ನು ವಜಾಗೊಳಿಸಿದ ಸಿದ್ದರಾಮಯ್ಯ ಯಾವ ನೈತಿಕತೆ ಇಟ್ಟುಕೊಂಡು ಭಾರತ್ ಜೋಡೋ ಯಾತ್ರೆ ಮಾಡುತ್ತಿದ್ದಾರೆ ನೈತಿಕತೆ ಇದ್ದರೆ ಇಲ್ಲಿಗೆ ಬರಬಾರದು ಎಂದು ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ದಾರೆ ಈ ಬಗ್ಗೆ ಶಾಸಕ ಟಿ ರಘುಮೂರ್ತಿಯವರನ್ನು ಮಾಧ್ಯಮದವರು ಪ್ರಶ್ನೆ ಕೇಳಿದಾಗ ನಾನು ಭಾರತ್ ಜೋಡೋ ಸಿದ್ಧತೆಯಲ್ಲಿದ್ದು ನನಗೆ ಇದು ಗಮನವಿಲ್ಲ ನಾನೇಕೆ ಗೊತ್ತಿಲ್ಲದ ವಿಷಯ ಇದರ ಬಗ್ಗೆ ನಾನು ಮಾತನಾಡಲಿ ಎಂದು ಉತ್ತರ ಕೊಟ್ಟಿದ್ದಾರೆ ಎನ್ ಕೆ ಎಸ್ ಟಿವಿ ಫೋರ್ ರಿಪೋರ್ಟರ್ ಮೌನೇಶ್ ಆಚಾರ್ ಚಳ್ಳಕೆರೆ ಯಲಬುರ್ಗ ನಗರದಲ್ಲಿ ಶ್ರೀ ವಿಜಯ ದುರ್ಗಾದೇವಿ ಪುರಾಣ ಮಹಾಮಂಗಲೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಯಲಬುರ್ಗಾ ನಗರದ ಹೃದಯ ಭಾಗದಲ್ಲಿರುವ ಶ್ರೀ ವಿಜಯ ದುರ್ಗಾದೇವಿ ಪುರಾಣ ಮಹಾಮಂಗಲೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಬೆಳಿಗ್ಗೆ ಪಂಚಾಮೃತ ಅಭಿಷೇಕ ಹಾಗೂ ಕುಂಕುಮಾರ್ಚನೆ ನಡೆಸಿ ಶ್ರೀ ಸಿದ್ದರಾಮೇಶ್ವರ ಸ್ವಾಮೀಜಿ ಹಿರೇಮಠ ಹಾಗೂ ಶ್ರೀ ಬಸವಲಿಂಗೇಶ್ವರ ಸ್ವಾಮೀಜಿ ಮುರುಡಿಮಠ ಇವರ ದಿವ್ಯ ಸಾನಿಧ್ಯದಲ್ಲಿ ಶ್ರೀ ದುರ್ಗಾದೇವಿ ಉತ್ಸವ ಮೂರ್ತಿಯನ್ನು ನಗರದ ಪ್ರಮುಖ ಬೀದಿಗಳಲ್ಲಿ ಸಕಲ ವಾದ್ಯ ಮೇಳ ಹಾಗೂ ಕುಂಭ ಕಳಸದೊಂದಿಗೆ ಮೆರವಣಿಗೆ ಮಾಡಲಾಯಿತು ಶ್ರೀ ವಿಜಯ ದುರ್ಗಾದೇವಿ ಕಮಿಟಿಯ ಸದಸ್ಯರು ಸಂಗಪ್ಪ ಕೊಪ್ಪಳ ಮಾತನಾಡಿ ಸಕಲ ಜೀವಾತ್ಮರ ಅಂತರಂಗದ ಆದಿಶಕ್ತಿಯ ನೆಲೆಬೀಡಾದ ಯಲಬುರ್ಗಾ ನಗರದ ಶ್ರೀ ದೇವಿ ಪುರಾಣ ಮಂಗಲ ಅತ್ಯಂತ ವಿಜೃಂಭಣೆಯಿಂದ ಜರುಗಿದ್ದು ಈ ಸಲ ಇಪ್ಪತ್ತೈದು ಕ್ವಿಂಟಲ್ ಹೋಳಿಗೆ ತುಪ್ಪ ಸಂಡಿಗೆ ಹಪ್ಪಳ ಮೂವತ್ತು ಕ್ವಿಂಟಲ್ ಅನ್ನ ಸಾಂಬಾರ್ ಮಾಡಿ ವಿಶೇಷ ಮಹಾಪ್ರಸಾದ ಮಾಡಲಾಗಿದೆ ಸಾವಿರಾರು ಭಕ್ತರು ಈ ಪ್ರಸಾದಕ್ಕೆ ಕಾರಣೀಕರ್ತರಾಗಿದ್ದಾರೆ ಅವರೆಲ್ಲರಿಗೂ ಶ್ರೀ ದೇವಿ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆಂದು ಹೇಳಿದರು ಈ ಸಂದರ್ಭದಲ್ಲಿ ಕಮಿಟಿಯ ಅಧ್ಯಕ್ಷರಾದ ವೀರನ್ಗೌಡ ಬರಂಗೌಡರು ಅಮರಪ್ಪ ಕಲಬುರಗಿ ಶರಣಪ್ಪ ಅರಕೇರಿ ವೀರನಗೌಡ ಬನಪಗೌಡ್ರು ಮಲ್ಲಣ್ಣ ನರೇಗಲ್ ಶಂಕರಗೌಡ ಉಳಗಡ್ಡಿ ರವಿ ಕಲಬುರಗಿ ಶ್ರೀಶೈಲಪ್ಪ ಹಳ್ಳಿಕೇರಿ ಸಿದ್ದರಾಮೇಶ್ವರ ಬೇಲೇರಿ ನೀಲನಗೌಡ ತಳವಗೇರಿ ಪ್ರಕಾಶ್ ಶೆಟ್ಟರ್ ಚಿನ್ನಪ್ಪ ಬಡಗೇರ್ ಬಸಪ್ಪ ಕಮ್ಮಾರ್ ವೆಂಕಟೇಶ್ ಬಡಗೇರ್ ಸುರೇಶ್ ಕಮ್ಮಾರ್ ಉಮೇಶ್ ಬಡಗೇರ್ ಮೌನೇಶ್ ಬಡಗೇರ್ ಚಂದ್ರಶೇಖರ್ ಕಮ್ಮಾರ್ ಕಲ್ಲೇಶ್ ಕರ್ಮುಡಿ ಪಾಂಡು ದೇಸಾಯಿ ಹಾಗೂ ಪಟ್ಟಣದ ಮತ್ತು ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಭಾಗವಹಿಸಿದ್ದರು ಮಲ್ಲಿಕಾರ್ಜುನ ಹಡಪ ಜೊತೆ ಸಿಎ ಆದಿ ಟಿವಿ ಫೋರ್ ಎಲ್ಬುರ್ಗಾ ಶೀಗಿ ಹುಣ್ಣಿಮೆ ಸಂಭ್ರಮದ ಆಚರಣೆ ಅಂಗವಾಗಿ ಗದಗ ಜಿಲ್ಲೆ ರೋಣ ತಾಲೂಕಿನ ಜಕಲಿ ಗ್ರಾಮದಲ್ಲಿ ರೈತರು ತಮ್ಮ ಜಮೀನುಗಳಿಗೆ ತೆರಳಿ ಚರಗಚಲ್ಲಿ ಶೀಗಿ ಹುಣ್ಣಿಮೆ ಆಚರಿಸಿದರು ಶೀಗಿ ಹುಣ್ಣಿಮೆ ಹಬ್ಬವನ್ನು ಜಕ್ಕಲಿ ಕೋಡಿಕೊಪ್ಪ ಅಬ್ಬಿಗೇರಿ ಮಾರನಬಸರಿ ಬೂದಿಹಾಳ ನಿಡುಗುಂದಿ ಕೊಪ್ಪ ಕುರುಡಗಿ ಕೊಚಲಾಪುರ ತೋಟಗಂಟಿ ಎರೆಬ್ಯಾಲೇರಿ ಕೋಟುಮುಚ್ಚಿಗಿ ಹಾಳಕೇರಿ ದ್ಯಾಂಪುರ ಮಲ್ಲಾಪುರ ಹೊಸಳ್ಳಿ ಕಳಕಾಪುರ ಊರುಗಳಲ್ಲಿ ಓಣಿ ಓಣಿಗಳಲ್ಲಿ ದೇವಸ್ಥಾನಗಳಲ್ಲಿ ಕೆಲವು ಮನೆಗಳಲ್ಲಿ ಪ್ರತಿಷ್ಠಾಪಿಸಿದ ಶೀಘವ್ವ ಮತ್ತು ಗೌರವನ ಮೂರ್ತಿಗಳಿಗೆ ಆರತಿ ಬೆಳಗುವ ಮೂಲಕ ಶೀಗಿ ಹುಣ್ಣಿಮೆಯನ್ನು ಮಹಿಳೆಯರು ಶ್ರದ್ಧಾ ಭಕ್ತಿಯಿಂದ ಸಡಗರ ಸಂಭ್ರಮದ ಆಚರಿಸಿ ಆಚರಿಸಿ ಭಾವ ಮೆರೆದರು ಉತ್ತರ ಕರ್ನಾಟಕದಲ್ಲಿ ಆಚರಿಸಲ್ಪಡುವ ಈ ಹಬ್ಬವನ್ನು ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಆಚರಿಸುತ್ತಾರೆ ಹುಣ್ಣಿಮೆಯಂದು ಮಹಿಳೆಯರು ಹೊಸ ಉಡುಗೆ ತೊಡುಗೆ ಧರಿಸಿಕೊಂಡು ಬಣ್ಣ ಬಣ್ಣಗಳಿಂದ ಕಂಗೊಳಿಸುವ ಸಕ್ಕರೆಯಿಂದ ತಯಾರಿಸಿದ ಆರತಿ ಗೊಂಬೆಗಳನ್ನು ಹೊನ್ನಂಬ್ರಿ ಹೂ ಅಣ್ಣಿ ಹೂ ಚೆಂಡು ಹೂವು ಸೇವಂತಿಗೆ ಹೂವುಗಳನ್ನು ತಟ್ಟೆಯಲ್ಲಿಟ್ಟುಕೊಂಡು ಅಕ್ಕ ತಂಗಿಯರಾದ ಶಿಗವ್ವ ಮತ್ತು ಗೌರವನ ಮೂರ್ತಿ ಪ್ರತಿಷ್ಠಾಪಿಸಿದ ಸ್ಥಳಕ್ಕೆ ಹೋಗಿ ಗ್ರಾಮೀಣ ಸೊಗಡಿನ ಜಾನಪದ ಶೈಲಿಯ ಸಾಂಪ್ರದಾಯಿಕ ಹಾಡುಗಳನ್ನು ಹಾಡುತ್ತಾ ಸಾಗುತ್ತಾರೆ ಜಕ್ಕಲಿ ಗ್ರಾಮದ ಶ್ರೀ ಕಲ್ಮೇಶ್ವರ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿರುವ ಶಿಗವ್ವ ಹಾಗೂ ಗೌರವ್ವನ ಮೂರ್ತಿಗಳಿಗೆ ವಿಶಿಷ್ಟ ರೀತಿಯಲ್ಲಿ ಆರತಿ ಬೆಳಗಿಸಿದರು ಅಂದು ಚಂದಿರನ ಬೆಳದಿಂಗಳಲ್ಲಿ ಮಕ್ಕಳು ಯುವಕ ಯುವತಿಯರು ಸೌಹಾರ್ದತೆಯಿಂದ ತಮ್ಮ ನೆಚ್ಚಿನ ವಿನೋದಾವಳಿ ಕೋಲಾಟ ಪ್ರದರ್ಶಿಸಿ ನಲಿದಾಡಿದರು ಇಂದಿನ ದಿನಮಾನದಲ್ಲಿ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ಇಂತಹ ಹಬ್ಬದ ಆಚರಣೆಗಳು ಕ್ರಮೇಣ ಕಣ್ಮರೆಯಾಗುತ್ತಿದ್ದು ಆಧುನಿಕತೆಗೆ ಮಾರು ಹೋಗಿರುವ ಇಂದಿನ ಜನಾಂಗ ಇಂತಹ ಸಾಂಪ್ರದಾಯಿಕ ಹಬ್ಬ ಆಚರಿಸುವ ಮೂಲಕ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಮನೋಭಾವ ಹೊಂದಬೇಕಾಗಿದೆ ಇದು ನಮ್ಮ ಎನ್ ಕೆ ಎಸ್ ಟಿವಿ ಫೋರ್ ವಾಹಿನಿಯ ಕಳಕಳಿ ಈ ಸಂದರ್ಭದಲ್ಲಿ ಕೀರ್ತಿ ಮೆಣಸಗಿ ದೀಪಾ ಜಾಲಿಹಾಳ್ ಶಿಲ್ಪಾ ವಿಎಂ ವಿಜಯಲಕ್ಷ್ಮಿ ಪಲ್ಲೇದ್ ಕೃತಿಕಾ ವಿಎಂ ಶಿವು ವಿಎಂ ಇನ್ನೂ ಅನೇಕರು ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಳ್ಳಿ ಎನ್ ಕೆ ಎಸ್ ಫೋರ್ ರೋಣ ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಕಂದಗಲ್ಲ ಗ್ರಾಮದಲ್ಲಿ ಶ್ರೀ ಭುವನೇಶ್ವರಿ ದೇವಿಯ ಭಾವಚಿತ್ರದ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಕಂದ್ಗಲ್ ಗ್ರಾಮದಲ್ಲಿ ಶ್ರೀ ಭುವನೇಶ್ವರಿ ದೇವಿಯ ಭಾವಚಿತ್ರದ ಮೆರವಣಿಗೆ ದಿನಾಂಕ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೆರಡು ಮಂಗಳವಾರದಂದು ಅದ್ದೂರಿಯಾಗಿ ನಡೆಯಿತು ಬೆಳಿಗ್ಗೆ ಐದು ಗಂಟೆಗೆ ಆರಂಭವಾದ ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮರಳಿ ಶ್ರೀದೇವಿ ಮಠವನ್ನು ಸೇರಿತು ವಿವಿಧ ಗೊಂಬೆಗಳ ವೇಷಗಳನ್ನು ಧರಿಸಿದ ಜನರ ಪ್ರದರ್ಶನ ಮತ್ತು ಮಹಿಳೆಯರ ಡೊಳ್ಳು ಕುಣಿತ ಗ್ರಾಮಸ್ಥರಿಗೆ ಮುದ ನೀಡಿತು ಚೆನ್ನವೀರಯ್ಯ ಶಾಸ್ತ್ರಿ ವೇದಮೂರ್ತಿ ಶಾಸ್ತ್ರಿ ಅಮರಯ್ಯ ಶಾಸ್ತ್ರಿ ವಿಜಯ್ ಕುಮಾರ್ ಶಾಸ್ತ್ರಿ ಮಹಾಂತೇಶ್ ಕಡಿವಾಳ್ ದೊಡ್ಡಬಸಪ್ಪ ಮಲ್ಲಾಪುರ್ ಅಂಬರೀಶ್ ಶಿವಪ್ಪ ಧರ್ಮಂತಿ ಈರಣ್ಣ ಸಂಗಪ್ಪ ಕಡಿವಾಳ್ ಅಂಬರೀಶ್ ಯರನಕೇರಿ ಶರಣಪ್ಪ ಕಡಿವಾಳ್ ಬಸವರಾಜ್ ಧರ್ಮಂತಿ ಶರಣಪ್ಪ ಧರ್ಮಂತಿ ಮತ್ತು ಶ್ರೀ ಜ್ಞಾನಪ್ಪಯ್ಯನ ಗುಡಿ ಹತ್ತಿರ ಕುರುಪಾಟಿ ಓಣಿ ಹಿರಿಯರು ಯುವಕರು ಅನ್ನಪ್ರಸಾದ ಮಾಡಿಸಿದರು ಮತ್ತು ಈ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಗ್ರಾಮದ ಹಿರಿಯರು ಯುವಕರು ಭಾಗವಹಿಸಿದ್ದ ಶಿವಕುಮಾರ್ ಕೆಂಬಾವಿ ಹಿರೇಮಠ್ ಜೊತೆ ಚನ್ನೂ ವಿ ಗೋನಾಳ್ಮಠ್ ಎನ್ಕೆಸ್ ಟಿವಿ ಫೋರ್ ಚಿಂತಾಮಣಿ ನಗರದಲ್ಲಿ ಇಂದು ಡಿಜಿಟಲ್ ಲೈಬ್ರರಿಗೆ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಚಾಲನೆ ನೀಡಿದ್ದಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗುವ ತಾಲೂಕಿನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಇಡೀ ರಾಜ್ಯದಲ್ಲಿಯೇ ಪ್ರ ಪ್ರಥಮವಾಗಿ ಡಿಜಿಟಲ್ ಲೈಬ್ರರಿಗೆ ನಗರದ ಕೆಎಂಡಿ ಡಿ ಕಲ್ಯಾಣ ಮಂಟಪದಲ್ಲಿ ಚಾಲನೆ ನೀಡಿದ ಶಾಸಕರಾದ ಜೆ ಕೆ ಕೃಷ್ಣಾರೆಡ್ಡಿ ಅವರು ಮಾತನಾಡಿ ಈಗಾಗಲೇ ನಗರದಲ್ಲಿ ಉಚಿತವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗಲು ಅಗತ್ಯವಾದ ಕೋಚಿಂಗ್ ಸೆಂಟರನ್ನು ಇಪ್ಪತ್ತು ಲಕ್ಷ ರೂಪಾಯಿಗಳ ವೈಯಕ್ತಿಕ ವೆಚ್ಚದಲ್ಲಿ ಆರಂಭಿಸಿದ್ದು ಅಂತಹ ವಿದ್ಯಾರ್ಥಿಗಳಿಗೆ ಮತ್ತಷ್ಟು ಅನುಕೂಲವಾಗು ಂತೆ ಈ ಡಿಜಿಟಲ್ ಲೈಬ್ರರಿಯನ್ನು ಆರಂಭಿಸುತ್ತಿದ್ದು ಇದರ ಮುಂದುವರೆದ ಭಾಗವಾಗಿ ವಿದ್ಯಾರ್ಥಿಗಳಿಗಾಗಿ ಸ್ಪೋಕನ್ ಇಂಗ್ಲಿಷ್ ತರಗತಿಗಳನ್ನು ಆರಂಭಿಸಲಾಗುವುದೆಂದು ಶಾಸಕರು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಮುಖಂಡರು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು ರವಿಕುಮಾರ್ ಎನ್ ಟಿವಿ ಚಿಂತಾಮಣಿ ಗದಗ ಜಿಲ್ಲೆ ರೋಣಪಟ್ಟಣದ ಅಕ್ಕಮಾದೇವಿ ಕಲ್ಯಾಣ ಮಂಟಪದಲ್ಲಿ ತಲಾಬ್ ಕಟ್ ಮಕಾನ್ ಕಮಿಟಿಯವರು ಹಾಗೂ ಆಜಾದ್ ಯುವಕ ಸಂಘ ಇವರ ಸಂಯುಕ್ತ ಆಶಯದಲ್ಲಿ ಪ್ರವಾದಿ ಹಜರತ್ ಮುಸ್ತಫ್ ಮುಸ್ತಫ್ರವರ ಜನ್ಮ ದಿನೋತ್ಸವದ ಅಂಗವಾಗಿ ಶಾಲಾ ಮಕ್ಕಳಿಗೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು ಗದಗ್ ಜಿಲ್ಲೆ ರೋಣ ಪಟ್ಟಣದ ಅಕ್ಕ ಮಹಾದೇವಿ ಕಲ್ಯಾಣ ಮಂಟಪದಲ್ಲಿ ತಲಾಬ್ ಕಟ್ಟ ಮಖಾನ್ ಕಮಿಟಿಯವರು ಹಾಗೂ ಆಜಾದ್ ಯುವಕ ಸಂಘ ರೋಣ ಇವರ ಸಂಯುಕ್ತಾಶ್ರಯದಲ್ಲಿ ಪ್ರವಾದಿ ಹಜರತ್ ಮಹಮ್ಮದ್ ಮುಸ್ತಫಾ ಅವರ ಜನ್ಮ ದಿನೋತ್ಸವದ ಅಂಗವಾಗಿ ಶಾಲಾ ಮಕ್ಕಳಿಗೆ ಧಾರ್ಮಿಕ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಕಾರ್ಯಕ್ರಮದಲ್ಲಿ ಶಾಹಿರಿ ಹಾಗೂ ಮೊಹಮ್ಮದ್ ಪೈಗಂಬರರ ಕುರಿತು ಭಕ್ತಿಗೀತೆ ಹಾಗೂ ರಿವೈಸ್ ಪದಗಳನ್ನು ಹಾಡಿದ ವಿಜೇತ ಒಂದು ನೂರ ಎಂಬತ್ತೈದು ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗ್ ನೋಟ್ಬುಕ್ ಹಾಗೂ ಪೆನ್ ವಿತರಿಸಲಾಯಿತು ಸಭೆಯ ಅಧ್ಯಕ್ಷತೆಯನ್ನು ಬಾಬು ಸಾಬ್ ರೈ ಬೆಟಗೇರಿ ಅವರು ವಹಿಸಿದ್ದು ಸಭೆಯಲ್ಲಿ ಅಫ್ತಾಬ್ ತಹಶೀಲ್ದಾರ್ ದಾವಲ್ ಸಾಬ್ ಬಾಡಿನ್ ಅಜ್ಜು ಬೇಪಾರಿ ಮಲ್ಲಿಕಾ ಕುರ್ತುಕೋಟಿ ಮೊಹಮ್ಮದ್ ಶರೀಫ್ ಮುಲ್ಲಾ ಅಕ್ಬರ್ ಅಲಿ ಎಂಹುಲ್ಲೂರು ಎಐ ಶೇಖ್ ಅಲ್ಲಾ ವಲಿ ಎಚ್ ದರ್ಗಾದ ಎಸ್ ಎಂ ಮುಲ್ಲಾ ಸಾಬ್ ಬಾಬಾ ಸಾಬ್ ಬಡಗೇರಿ ಅಂಜುಮನ್ ಇಸ್ಲಾಂ ಕಮಿಟಿ ರೋಣ ಹಾಗೂ ರೋಣ ಪಟ್ಟಣದ ಮುಸಲ್ಮಾನ್ ಸಮಾಜದ ಯುವಕರು ಹಾಗೂ ಗುರು ಹಿರಿಯರು ರೋಣ ನಗರದ ಸಮಸ್ತ ನಾಗರಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಳ್ಳಿ ಎನ್ಕೆಎಸ್ ಟಿವಿ ಫೋರ್ ರೋಣ ಸಚಿವ ಸಿಸಿ ಪಾಟೀಲ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನರಗುಂದ ಬಿಜೆಪಿ ಹಾಗೂ ಲಯನ್ಸ್ ಕ್ಲಬ್ ನರಗುಂದ ಮತ್ತು ಸಿಸಿ ಪಾಟೀಲ್ ಅಭಿಮಾನಿ ಬಳಗ ಸಂಯುಕ್ತ ಆಶಯದಲ್ಲಿ ಕರ್ನಾಟಕ ರಾಜ್ಯ ಅಮೋಚರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಯೋಗದಲ್ಲಿ ರಾಷ್ಟ್ರ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಿದೆ ಉತ್ತರ ಕರ್ನಾಟಕದ ಇತಿಹಾಸದಲ್ಲಿಯೇ ಪ್ರಪ್ರಥಮ ಬಾರಿಗೆ ಲೋಕೋಪಯೋಗಿ ಸಚಿವರಾದ ಸಿಸಿ ಪಾಟೀಲ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನರ್ಗುನ್ ಬಿಜೆಪಿ ಹಾಗೂ ಲಯನ್ಸ್ ಕ್ಲಬ್ ನರ್ಗುನ್ ಮತ್ತು ಸಿ ಪಾಟೀಲ್ ಅಭಿಮಾನಿ ಬಳಗ ಇವರ ಸಂಯುಕ್ತ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಯೋಗದಲ್ಲಿ ರಾಷ್ಟ್ರಮಟ್ಟದ ಮಟ್ಟದ ಕಬಡ್ಡಿಯನ್ನು ಅಖಿಲ ಭಾರತ ಪುರುಷ ಮತ್ತು ಮಹಿಳೆಯರ ಎ ಶ್ರೇಣಿ ಕಬಡ್ಡಿ ಹಮ್ಮಿಕೊಂಡಿದ್ದು ಇದನ್ನು ಪ್ರೋ ಕಬಡ್ಡಿ ಮಟ್ಟದಲ್ಲಿ ಆಯೋಜಿಸಲು ತಯಾರಿ ನಡೆಸಲಾಗಿದೆ ಇದರ ತಯಾರಿಯನ್ನು ಸ್ವತಃ ಸಚಿವರೇ ನಡೆಸಿದ್ದು ಇವರಿಗೆ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಉಮೇಶ್ ಗೌಡ ಪಾಟೀಲ್ ಇವರಿಗೆ ಹೆಗಲು ಕೊಟ್ಟು ಸಹಕರಿಸುತ್ತಿದ್ದಾರೆ ಅಲ್ಲದೆ ಗದಗ ಜಿಲ್ಲಾ ಬಿಜೆಪಿ ದುರೀಣರಾದ ಪ್ರದೀಪ್ ನವಲ್ಗುಂದ್ ವಸಂತ್ ಮೇಟಿ ಸೋಮನ್ಗೌಡ ಹುಡೇದ್ಮನಿ ನಾಗರಾಜ್ ಪಾಟೀಲ್ ಪ್ರಶಾಂತ್ ನಾಯ್ಕರ್ ಕಳಕನಗೌಡ ಜಕ್ಕನಗೌಡರು ನರ್ಗುಂದ್ ಪಟ್ಟಣದ ಬಿಜೆಪಿ ಧುರೀಣರಾದ ಬಸು ಪಾಟೀಲ್ ಮಲ್ಲಪ್ಪ ಮೇಟಿ ಅಜ್ಜಪ್ಪ ಹುಡೇದ್ ಕ್ರೀಡಾಂಗಣದ ಸಿದ್ಧತೆಯನ್ನು ಮಾಡಿಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಬಿಜೆಪಿ ಮುಖಂಡರಾದ ಬಸು ಪಾಟೀಲ್ ಅವರು ಅಂದಾಜು ಅರವತ್ತೈದಕ್ಕಿಂತ ಹೆಚ್ಚು ತಂಡಗಳು ಸೇರುತ್ತಿವೆ ಕ್ರೀಡಾಂಗಣವನ್ನು ಸಂಪೂರ್ಣ ವಾಟರ್ ಪ್ರೂಫ್ ಮಾಡಲಾಗಿದ್ದು ಇದರ ಸಿದ್ಧತೆಯನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ದೇವೆ ಅಲ್ಲದೆ ಐದು ಸಾವಿರಕ್ಕಿಂತ ಹೆಚ್ಚು ಪ್ರೇಕ್ಷಕರು ಕುಳಿತುಕೊಳ್ಳಲು ಆಸನದ ಸಿದ್ದತೆಯನ್ನು ಮಾಡಿದ್ದು ಇದೇ ದಿನಾಂಕ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೆರಡರಂದು ಸಂಜೆ ನಾಲ್ಕು ಗಂಟೆಗೆ ರಾಜ್ಯ ಬಿಜೆಪಿ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ ಅಡ್ಡನೂರಿನ ಸಿದ್ದನಗೌಡ ಪಾಟೀಲ್ ಅವರು ನಾವು ಎಂಥ ಲೀಕ್ಗಳನ್ನು ಟಿವಿಗಳಲ್ಲಿ ನೋಡಿದ್ದೇವೆ ಆದರೆ ಇಂದು ಸಿಸಿ ಪಾಟೀಲ್ ಅವರ ಕೃಪೆಯಿಂದ ನಮ್ಮ ನರಕುಂದದಲ್ಲಿ ನೋಡುವ ಭಾಗ್ಯ ದೊರೆಯುತ್ತಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಉಮೇಶ್ ಗೌಡ ಪಾಟೀಲ್ ಎಂಎಸ್ ಪಾಟೀಲ್ ಪ್ರದೀಪ್ ನವಲ್ಗುಂದ್ ವಸಂತ್ ಮೇಟಿ ಸೋಮನ್ಗೌಡ ಹುಡೇದ್ ಮನಿ ಮಲ್ಲಪ್ಪ ಮೇಟಿ ಅಜ್ಜಪ್ಪ ಹುಡೇದ್ ಮುಂತಾದವರು ಉಪಸ್ಥಿತರಿದ್ದರು ಗೌಡ ಪಾಟೀಲ್ ಎನ್ ಟಿವಿ ನರಗುಂದ ಚಿತ್ರದುರ್ಗ ತಾಲೂಕಿನ ಬರಮಸಾಗರದಲ್ಲಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಭಾರಿ ಮಳೆಯಾಗಿದ್ದು ಹೊರವಲಯದ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಆವರಣದಲ್ಲಿ ನಿಲ್ಲಿಸಿದ ಟ್ರ್ಯಾಕ್ಟರ್ ಹಾಗೂ ಆಟೋ ಮುಳುಗಡೆಯಾಗಿವೆ ಚಿತ್ರದುರ್ಗದ ಭರಮಸಾಗರ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಭಾರಿ ಮಳೆಯಾಗಿದ್ದು ಹೊರವಲಯದ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ನಿಲ್ಲಿಸಿದ ಟ್ರ್ಯಾಕ್ಟರ್ ಹಾಗೂ ಆಟೋ ಮುಳುಗಡೆಯಾಗಿವೆ ಈ ಭಾಗದಲ್ಲಿ ಅತಿಯಾಗಿ ಮಳೆಯಾದ ಕಾರಣ ಜನಜೀವನ ಅಸ್ತವ್ಯಸ್ತವಾಗಿದೆ ಸುರೇಶ್ ಬೆಳಗೆರೆ ಟಿವಿ ಫೋರ್ ಚಿತ್ರದುರ್ಗ ಕಿತ್ತೂರಿನ ಅಯ್ಯಪ್ಪ ದೇವಸ್ಥಾನದ ಮಂಟಪದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ನಡೆದ ಗಾಂಧಿ ಸ್ಮೃತಿ ಹಾಗೂ ನವ ಜೀವನೋತ್ಸವ ಕಾರ್ಯಕ್ರಮನ ಶಾಸಕ ಮಾಂತೇಶ್ ದೊಡ್ಡಗೌಡರ್ ಉದ್ಘಾಟನೆ ಮಾಡಿದರು ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನಲ್ಲಿ ಒಂದೂರ ಐವತ್ ಮೂರನೇ ಗಾಂಧಿ ಸ್ಮೃತಿ ಹಾಗೂ ನವ ಜೀವನೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಕಿತ್ತೂರಿನ ಅಯ್ಯಪ್ಪ ದೇವಸ್ಥಾನದ ಮಂಟಪದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಗಾಂಧಿ ಸ್ಮೃತಿ ಹಾಗೂ ನವ ಜೀವನೋತ್ಸವ ಕಾರ್ಯಕ್ರಮವನ್ನು ಶಾಸಕರಾದ ಮಹಾಂತೇಶ ದೊಡ್ಡಗೌಡರು ಉದ್ಘಾಟನೆ ಮಾಡಿದರು ಧರ್ಮಸ್ಥಳ ಇಂತಹ ಕಾರ್ಯಕ್ರಮ ಮಾಡುತ್ತಿರುವುದು ಶ್ಲಾಘನೀಯ ಇವತ್ತು ಮಹಿಳೆಯರು ಎಲ್ಲ ರಂಗದಲ್ಲಿ ಮುಂದೆ ಬರುವುದಕ್ಕೆ ಯೋಜನೆ ಸಹಕಾರಿಯಾಗಿದೆ ಎಂದರು ಪ್ರಾಸ್ತಾವಿಕವಾಗಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಪ್ರದೀಪ್ ಜಿ ಮಾತನಾಡಿದರು ಯೋಜನೆಯ ಸೌಲಭ್ಯಗಳ ಬಗ್ಗೆ ಕುಡಿತವನ್ನು ಬಿಟ್ಟ ನವ ಜೀವನ ಸದಸ್ಯರಿಗೆ ಮಾಹಿತಿಯನ್ನು ತಿಳಿಸಿದರು ಮುಖ್ಯ ಅತಿಥಿಗಳಾದ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ತುಬಾಕಿ ಮಾತನಾಡಿದರು ಮದ್ಯಪಾನ ಬಿಡಿಸಲು ಯೋಜನೆಯು ಕಠಿಣ ನಿಲುವು ತೋರಿದೆ ಯಾವ ಸರ್ಕಾರ ಮಾಡಲಾಗದ ಕೆಲಸವನ್ನು ಧರ್ಮಸ್ಥಳ ಯೋಜನೆಯಿಂದ ಮಾಡುತ್ತಿದೆ ಎಂದರು ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾದ ಡಾಕ್ಟರ್ ಜಗದೀಶ್ ಹಾರೋಗೊಪ್ಪರವರು ಮಾತನಾಡಿದರು ರಾಜ್ಯದಲ್ಲಿ ಪಾನಮುಕ್ತ ರಾಜ್ಯವಾಗಬೇಕು ಎಂದರು ಇದೇ ವೇಳೆ ಯೋಜನಾಧಿಕಾರಿಗಳಾದ ಪ್ರಶಾಂತ್ ನಾಯಕ್ ಅವರು ಮಾತನಾಡಿದರು ಸರ್ಕಾರಕ್ಕೆ ಮದ್ಯಪಾನ ನಿಷೇಧ ಮಾಡಲು ಹಕ್ಕೊತ್ತಾಯದ ಟರಾವು ಪಾಸು ಮಾಡಿ ಶಾಸಕರಿಗೆ ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರ ಮುಖಾಂತರ ಮನವಿ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರಾದ ಕೃಷ್ಣಾರಿ ಕೃಷ್ಣಾಜಿರಾವ್ ಕುಲ್ಕರ್ಣಿ ಅದೃಶ್ಯಾನಂದ ಗದ್ದಿಹಳ್ಳಿ ಶೆಟ್ಟಿ ಉಪಸ್ಥಿತರಿದ್ದರು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮಂಟಪದ ಅಧ್ಯಕ್ಷರಾದ ಕೃಷ್ಣ ಕಲಾಲ್ ಉಪಾಧ್ಯಕ್ಷರಾದ ಬಸವರಾಜ್ ಸಂಗೊಳ್ಳಿ ತಾಲೂಕಿನ ಎಲ್ಲಾ ಮೇಲ್ವಿಚಾರಕರು ಸೇವಾ ಪ್ರತಿನಿಧಿಗಳು ಪ್ರಗತಿ ಬಂದು ಸ್ವಸಹಾಯ ಸಂಘದ ಸದಸ್ಯರು ಸಭೆಯಲ್ಲಿ ಭಾಗವಹಿಸಿದ್ದರು ಸಭೆಯಲ್ಲಿ ಸ್ವಾಗತ ಮತ್ತು ಧನ್ಯವಾದಗಳನ್ನು ಯೋಜನೆಯ ಕೃಷಿ ಅಧಿಕಾರಿ ಗುಡ್ಡನಗೌಡ ಪಾಟೀಲ್ ನೆರವೇರಿಸಿದರು ನಿರೂಪಣೆಯನ್ನು ಜ್ಞಾನ ವಿಕಾಸ ಸಮನ್ವಯಾಧಿಕಾರಿಗಳಾದ ವಿಜಯಲಕ್ಷ್ಮಿ ನೆರವೇರಿಸಿದರು ಎನ್ ಕೆ ಗಣಿ ಕಾರ್ಮಿಕರ ಸಮಗ್ರ ಅಭಿವೃದ್ಧಿ ಪುನರ್ವಸತಿ ಮೊದಲ ಆದ್ಯತೆ ಆಗಬೇಕಿದೆ ಇದಕ್ಕೆ ಕರ್ನಾಟಕ ಗಣಿ ಪರಿಸರ ಪುನರುಜ್ಜೀವನ ನಿಗಮ ನಿಗದಿತ ಅನುದಾನ ಮೀಸಲಿಡಬೇಕು ಈ ಹಣ ಪಡೆಯುವುದು ಕಾರ್ಮಿಕರ ಹಕ್ಕಾಗಿದೆ ಎಂದು ಸಾಮಾಜಿಕ ಹೋರಾಟಗಾರ್ತಿ ಮೇಧಾ ಪಾಟ್ಕರ್ ಹೇಳಿದ್ದಾರೆ ಗಣಿ ಕಾರ್ಮಿಕರ ಸಮಗ್ರ ಅಭಿವೃದ್ಧಿ ಪುನರ್ವಸತಿ ಮೊದಲ ಆದ್ಯತೆಯಾಗಬೇಕಿದೆ ಇದಕ್ಕೆ ಕರ್ನಾಟಕ ಗಣಿ ಪರಿಸರ ಪುನರುಜ್ಜೀವನ ನಿಗಮ ನಿಗದಿತ ಅನುದಾನ ಮೀಸಲಿಡಬೇಕು ಈ ಹಣ ಪಡೆಯುವುದು ಕಾರ್ಮಿಕರ ಹಕ್ಕಾಗಿದೆ ಎಂದು ಸಾಮಾಜಿಕ ಹೋರಾಟಗಾರ್ತಿ ಪಾಟ್ಕರ್ ಹೇಳಿದರು ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಜಿಲ್ಲಾ ಗಣಿ ಕಾರ್ಮಿಕರ ಸಂಘದ ನೇತೃತ್ವದಲ್ಲಿ ಆರ್ ಆ್ಯಂಡ್ ಆರ್ನಲ್ಲಿ ಗಣಿ ಕಾರ್ಮಿಕರಿಗೆ ಸಮಗ್ರ ಪುನರ್ವಸತಿ ಕಲ್ಪಿಸುವಂತೆ ಆಗ್ರಹಿಸಿ ಬಳ್ಳಾರಿಯ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಮಂಗಳವಾರ ಆರಂಭವಾದ ಪಾದಯಾತ್ರೆಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಭೂ ಮತ್ತು ಗಣಿ ಮಾಫಿಯಾ ದೇಶವನ್ನು ಹಾಳು ಮಾಡುತ್ತಿದೆ ಮತ್ತೊಂದೆಡೆ ಅಂಬಾನಿ ಆದಾನಿ ಮಿತ್ತಲ್ ಸೇರಿ ಕೆಲವರಷ್ಟೇ ಭಾರಿ ಶ್ರೀಮಂತರಾಗುತ್ತಿದ್ದಾರೆ ಅಕ್ರಮ ಗಣಿಗಾರಿಕೆಯ ಆಳ ಅಗಲವನ್ನು ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆಯವರು ತಮ್ಮ ವರದಿಯಲ್ಲಿ ಬಯಲಿಗೆ ಎಳೆದಿದ್ದಾರೆ ಎಂದು ಸ್ಮರಿಸಿದರು ಹಲವು ರಾಜಕೀಯ ಪಕ್ಷಗಳ ಮುಖಂಡರು ಕಂದಾಯ ಅರಣ್ಯ ಕಾರ್ಮಿಕ ಇಲಾಖೆ ಸೇರಿ ಹಲವು ಇಲಾಖೆ ಅಧಿಕಾರಿಗಳು ಹೇಗೆ ಅಕ್ರಮ ನಡೆಸಿದ್ದಾರೆ ಎಂದು ವರದಿಯಲ್ಲಿ ವಿವರಿಸಲಾಗಿದೆ ಮತ್ತೊಂದೆಡೆ ಗಣಿಗಳಲ್ಲಿ ಕೆಲಸ ಮಾಡಿದ್ದ ಕಾರ್ಮಿಕರಿಗೆ ಸೌಲಭ್ಯಗಳನ್ನು ನೀಡದೆ ಇದ್ದಕ್ಕಿದ್ದಂತೆ ಕೆಲಸದಿಂದ ತೆಗೆದುಹಾಕಿದ್ದು ಅನ್ಯಾಯ ಅದಕ್ಕಾಗಿ ಆರ್ ಎಂಡ್ ಆರ್ನಲ್ಲಿ ಬಂದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳಲ್ಲಿ ಗಣಿಗಾರಿಕೆ ಬಂದಾದ ಹತ್ತು ವರ್ಷಗಳಲ್ಲಿ ಅನ್ಯಾಯಕ್ಕೊಳಗಾದ ಕಾರ್ಮಿಕರಿಗೆ ವೃದ್ಧರಿಗೆ ಮಹಿಳೆಯರಿಗೆ ನ್ಯಾಯಯುತವಾದ ಒಂದು ಪಾಲನ್ನು ನೀಡ ಬೇಕು ಎಂದು ಒತ್ತಾಯಿಸಿದರು ಚಿತ್ರನಟ ಚೇತನ್ ಮಾತನಾಡಿ ಗಣಿ ಕಾರ್ಮಿಕರು ಗಣಿಗಾರಿಕೆಯಲ್ಲಿ ತೊಡಗಿದಾಗಲೂ ಮತ್ತು ಅಕ್ರಮ ಗಣಿಗಾರಿಕೆಗೆ ಕಡಿವಾಣ ಬಿದ್ದಾಗಲೂ ಶೋಷಣೆಗೆ ಒಳಗಾಗಿದ್ದಾರೆ ಪ್ರಬಲರು ಹಣ ಮಾಡಲು ಪರಿಸರ ನಾಶ ಮಾಡಿ ನಿರುದ್ಯೋಗದ ಸ್ಥಿತಿ ನಿರ್ಮಿಸಿದ್ದಾರೆ ಅಕ್ರಮ ಗಣಿಗಾರಿಕೆ ನಡೆಸಿದ ರಾಜಕೀಯ ನಾಯಕರು ಜೈಲಿಗೆ ಹೋಗಿ ಬಂದರೂ ಮೆರೆಯುತ್ತಿದ್ದಾರೆ ವ್ಯವಸ್ಥೆ ಹದಗೆಟ್ಟಿದೆ ಗಣಿ ಕಾರ್ಮಿಕರಿಗಾಗಿ ವಸತಿ ಶಿಕ್ಷಣ ಆರೋಗ್ಯ ನಿರುದ್ಯೋಗ ನಿವಾರಣೆ ಸೇರಿ ಒಟ್ಟಾರೆ ಪುನರ್ವಸತಿ ಕಲ್ಪಿಸಬೇಕು ಬುದ್ಧ ಬಸವ ಅಂಬೇಡ್ಕರ್ ಪೆರಿಯಾರ್ ಕುವೆಂಪು ಬಯಸಿದ ಸಮ ಸಮಾಜ ನಿರ್ಮಾಣ ಮಾಡಬೇಕು ಎಂದು ಆಶಿಸಿದರು ಸಂಡೂರು ಪಟ್ಟಣದ ಪುರಸಭೆ ಮುಖ್ಯಾಧಿಕಾರಿ ಹಾಗೂ ಆರೋಗ್ಯ ನಿರೀಕ್ಷಕಿ ಸೇರಿ ಸಿಬ್ಬಂದಿ ಪಟ್ಟಣದ ನಾನಾ ಹೋಟೆಲ್ಗಳ ಮೇಲೆ ದಾಳಿ ನಡೆಸಿ ಇಡ್ಲಿ ತಯಾರಿಕೆಯ ಪ್ಲೇಟ್ಗಳಿಗೆ ಪ್ಲಾಸ್ಟಿಕ್ ಬಾಳೆ ಬಳಸುವ ಏಳು ಹೋಟೆಲ್ಗಳ ಮಾಲೀಕರಿಗೆ ದಂಡ ವಿಧಿಸಿದ್ದಾರೆ ಪಟ್ಟಣದ ಪುರಸಭೆ ಮುಖ್ಯಾಧಿಕಾರಿ ಖಾಜಾ ಮೈನುದ್ದೀನ್ ಹಾಗೂ ಆರೋಗ್ಯ ನಿರೀಕ್ಷಕಿ ಶಿವರಂಜನಿ ಸೇರಿ ಸಿಬ್ಬಂದಿಯವರು ಪಟ್ಟಣದ ನಾನಾ ಹೋಟೆಲ್ಗಳ ಮೇಲೆ ದಾಳಿ ನಡೆಸಿ ಇಡ್ಲಿ ತಯಾರಿಕೆಯ ಪ್ಲೇಟ್ಗಳಿಗೆ ಪ್ಲಾಸ್ಟಿಕ್ ಹಾಳೆ ಬಳಸುವ ಏಳು ಹೋಟೆಲ್ಗಳ ಮಾಲೀಕರಿಗೆ ಒಟ್ಟಾರೆ ಮೂರು ಸಾವಿರದ ಎಂಟುನೂರು ರೂಪಾಯಿ ದಂಡ ವಿಧಿಸಿದ್ದಾರೆ ದೊಡ್ಡ ಪ್ರಮಾಣದ ಒಂದಕ್ಕೆ ಒಂದು ಸಾವಿರ ರೂಪಾಯಿ ಮಧ್ಯಮ ಗಾತ್ರದ ನಾಲ್ಕು ಹೋಟೆಲ್ಗಳಿಗೆ ತಲಾ ಐದು ನೂರು ರೂಪಾಯಿ ಎರಡು ಸಣ್ಣ ಹೋಟೆಲ್ಗಳಿಗೆ ತಲಾ ಮುನ್ನೂರು ರೂಪಾಯಿ ದಂಡ ವಿಧಿಸುವ ಜೊತೆಗೆ ನೋಟಿಸ್ ಜಾರಿ ಮಾಡಿದ್ದಾರೆ ಕೆಲ ದಿನಗಳಲ್ಲಿ ದಾಳಿಯನ್ನು ತೀವ್ರಗೊಳಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ಇಡ್ಲಿ ತಯಾರಿಕೆಗೆ ಪ್ಲಾಸ್ಟಿಕ್ ಹಾಳೆ ಬಳಸುವುದು ದಾಳಿ ಸಂದರ್ಭದಲ್ಲಿ ಪತ್ತೆಯಾದಲ್ಲಿ ಹೋಟೆಲ್ಗಳ ವ್ಯಾಪಾರದ ಪರವಾನಗಿ ರದ್ದುಪಡಿಸಲಾಗುತ್ತದೆ ಪ್ಲಾಸ್ಟಿಕ್ ನಿಷೇಧ ಕಾಯ್ದೆ ಹಾಗೂ ಫುಡ್ ಅಂಡ್ ಸೇಫ್ಟಿ ಕಾಯ್ದೆಯಡಿ ಪ್ರಕರಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಕೆಲ ವ್ಯಾಪಾರಿಗಳು ತಮ್ಮ ವ್ಯಾಪಾರದ ಪರವಾನಗಿಯನ್ನು ನವೀಕರಿಸದಿರುವುದನ್ನು ಪತ್ತೆ ಹಚ್ಚಿ ಕೂಡಲೇ ಪರವಾನಗಿ ನವೀಕರಣಗೊಳಿಸುವಂತೆ ಎಚ್ಚರಿಕೆ ನೀಡಿದ್ದಾರೆ ಪಿವಿ ಕಾವ್ಯ ಟಿವಿ ಫೋರ್ ಚಿಂತಾಮಣಿ ತಾಲೂಕು ಪಂಚಾಯಿತಿ ಕಟ್ಟಡದ ಕಾಮಗಾರಿ ಕಳಪೆಯಾಗಿದ್ದು ಸೂಕ್ತ ತನಿಖೆಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ವಿನರಸಿಂಹಪ್ಪ ಆಗ್ರಹಿಸಿದ್ದಾರೆ ಚಿಂತಾಮಣಿ ನಗರದಲ್ಲಿ ಕೋಟ್ಯಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಕಟ್ಟಡವು ಕಳಪೆ ಗುಣಮಟ್ಟದ್ದಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ತನಿಖೆ ನಡೆಸಿ ಸಾರ್ವಜನಿಕರ ಹಣ ಪೋಲಾಗುವುದಕ್ಕೆ ಕಡಿವಾಣ ಹಾಕುವಂತೆ ಒತ್ತಾಯಿಸಿರುವ ನರಸಿಂಹಪ್ಪನವರು ಹಿಂದಿನ ಆಡಳಿತ ಮಂಡಳಿ ತರಾತುರಿಯಿಂದ ಈ ಕಳಪೆ ಕಾಮಗಾರಿ ಕಟ್ಟಡವನ್ನು ರಾಜಕೀಯ ಸ್ವಾರ್ಥಕ್ಕಾಗಿ ಉದ್ಘಾಟಿಸಿದರೆಂದು ದೂರಿದ್ದಾರೆ ಅವರು ಮಳೆ ಬಿದ್ದರೆ ಸೋರುವ ಈ ಕಟ್ಟಡದ ಅವ್ಯವಸ್ಥೆಯ ಬಗ್ಗೆ ಅಧಿಕಾರಿಗಳಿಗೆ ತಿಳಿಸಿದರೂ ಪ್ರಯೋಜನವಾಗಿಲ್ಲವೆಂದು ಆರೋಪಿಸಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಈ ಕಳಪೆ ಕಾಮಗಾರಿ ಕಟ್ಟಡವನ್ನು ಸರಿಪಡಿಸಲು ಅಗತ್ಯ ಕ್ರಮ ಕೈಗೊಳ್ಳದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ಉಗ್ರ ಪ್ರತಿಭಟನೆ ಮಾಡಲಾಗುವುದೆಂದು ವಿ ನರಸಿಂಹಪ್ಪ ಎಚ್ಚರಿಸಿದ್ದಾರೆ ರವಿಕುಮಾರ್ ಟಿವಿ ಫೋರ್ ಚಿಂತಾಮಣಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮಾಡುತ್ತಿರುವುದು ದೇಶವನ್ನ ಜೋಡಿಸುವ ಪ್ರಯತ್ನವಲ್ಲ ಇದೊಂದು ಪ್ರಾಯಶ್ಚಿತ್ತದ ಯಾತ್ರೆ ಅವರಿಗೆ ಈ ನೆಲದ ಸಂಸ್ಕೃತಿಯ ಪರಿವೇ ಇಲ್ಲ ಎಂದು ವಿಧಾನ ಪರಿಷತ್ ಸದಸ್ಯ ಕೆಎಸ್ ನವೀನ್ ಟೀಕಿಸಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮಾಡುತ್ತಿರುವುದು ದೇಶವನ್ನು ಜೋಡಿಸುವ ಪ್ರಯತ್ನವಲ್ಲ ಇದೊಂದು ಪ್ರಾಯಶ್ಚಿತ್ತದ ಯಾತ್ರೆ ಅವರಿಗೆ ಈ ನೆಲದ ಸಂಸ್ಕೃತಿಯ ಪರಿವೇ ಇಲ್ಲ ಎಂದು ವಿಧಾನ ಪರಿಷತ್ ಸದಸ್ಯ ಕೆ ಎಸ್ ನವೀನ್ ಟೀಕಿಸಿದರು ಪದೇ ಪದೇ ವಿದೇಶಕ್ಕೆ ತೆರಳುವ ರಾಹುಲ್ ಗಾಂಧಿ ಮನೆ ಭಾರತದಲ್ಲಿ ಇಲ್ಲ ದೇಶದ ಅಧಿಕಾರ ಹಿಡಿಯುವ ಉದ್ದೇಶದಿಂದ ಇಲ್ಲಿಗೆ ಆಗಾಗ ಭೇಟಿಯನ್ನ ನೀಡುತ್ತಾರೆ ಯುಪಿಎ ಸರ್ಕಾರದಲ್ಲಿ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ಅವರ ಆದೇಶದ ಪ್ರತಿಯೊಂದನ್ನು ಬಹಿರಂಗವಾಗಿ ಹರಿದು ದೇಶವನ್ನು ಅವಮಾನಿಸಿದ್ದಾರೆ ಇಂತಹ ಪ್ರಮಾದಗಳ ಪ್ರಾಯಶ್ಚಿತ್ತಕ್ಕಾಗಿ ಯಾತ್ರೆ ಮಾಡುತ್ತಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದರು ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಚುಕ್ಕಾಣಿ ಹಿಡಿದ ಸಂದರ್ಭದಲ್ಲಿ ದೇಶದ ಹನ್ನೊಂದು ರಾಜ್ಯಗಳಲ್ಲಿ ಪಕ್ಷ ಅಧಿಕಾರದಲ್ಲಿ ಇತ್ತು ಈಗ ಎರಡು ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದು ಮುಂಬರುವ ದಿನಗಳಲ್ಲಿ ಇಲ್ಲಿಯೂ ಅಧಿಕಾರ ಕೈ ತಪ್ಪುವುದು ನಿಶ್ಚಲವಾಗಿದೆ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷವನ್ನು ಸಂಪೂರ್ಣವಾಗಿ ಮುಳುಗಿಸುತ್ತಾರೆ ಅದೇ ಉದ್ದೇಶಕ್ಕೆ ಯಾತ್ರೆ ಮಾಡುತ್ತಿದ್ದಾರೆ ಎಂದು ದೂರಿದರು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ಭಾರಿ ಗೆದ್ದಿದೆ ಜಿಲ್ಲೆಗೆ ಕಾಂಗ್ರೆಸ್ ಪಕ್ಷ ಏನು ಕೊಡುಗೆ ನೀಡಿದೆ ಎಂಬುದನ್ನು ಸ್ಪಷ್ಟವಾಗಿ ಹೇಳಬೇಕು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಜನರ ಮತವನ್ನು ಪಡೆದು ವಂಚನೆ ಮಾಡಿದೆ ಭದ್ರಾ ಮೇಲ್ದಂಡೆ ನೀರಿನ ಬೇಡಿಕೆಯನ್ನು ಅರ್ಧ ಶತಮಾನದಿಂದ ನಿರ್ಲಕ್ಷ್ಯ ಮಾಡಿತ್ತು ಸರ್ಕಾರಿ ವೈದ್ಯಕೀಯ ಕಾಲೇಜು ವಿಚಾರದಲ್ಲಿಯೂ ಜಿಲ್ಲೆಯ ಜನರನ್ನು ಮೋಸ ಮಾಡಲಾಗಿದೆ ಇದಕ್ಕೆ ರಾಹುಲ್ ಗಾಂಧಿ ಉತ್ತರಿಸಬೇಕು ಎಂದು ಆಗ್ರಹಿಸಿದರು ಅಧಿಕಾರದಲ್ಲಿ ಇದ್ದಾಗ ಮಲತಾ ಾಯಿ ಧೋರಣೆ ಅನುಸರಿಸಿದ ಸಿದ್ದರಾಮಯ್ಯ ಜಿಲ್ಲೆಯ ಜನರ ಕ್ಷಮೆ ಕೋರಬೇಕು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸೋಲಾರ್ ಯೋಜನೆಯಲ್ಲಿ ಜಿಲ್ಲೆಯ ಜನರನ್ನು ವಂಚಿಸಿದ್ದಾರೆ ಇಂತಹ ಕಾಂಗ್ರೆಸ್ ನಾಯಕರಿಗೆ ಜೋಡೋ ಯಾತ್ರೆ ಮಾಡುವ ನೈತಿಕ ಹಕ್ಕು ಇಲ್ಲ ಭಾರತವನ್ನು ಜೋಡಿಸುವ ಕಾರ್ಯ ಮಾಡಿದವರು ಪ್ರಧಾನಿ ನರೇಂದ್ರ ಮೋದಿ ಎಂದು ಹೇಳಿದರು ಸುರೇಶ್ ಫೋರ್ ಚಿತ್ರದುರ್ಗ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಸೋಂಪುರ ಗ್ರಾಮದಿಂದ ಎರೆಹಂಚಿನಾಳ ಗ್ರಾಮಕ್ಕೆ ಹೋಗುವ ರಸ್ತೆ ಹದಗೆಟ್ಟಿದ್ದು ಉತ್ತಮ ರಸ್ತೆ ನಿರ್ಮಾಣಕ್ಕೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಸೋಂಪುರ ಗ್ರಾಮದಿಂದ ಎರೆಹಂಚನಾಳ ಗ್ರಾಮಕ್ಕೆ ಹೋಗುವ ರಸ್ತೆ ಕಚ್ಚಾ ರಸ್ತೆ ಆಗಿದ್ದು ಈ ರಸ್ತೆಯನ್ನು ಪಕ್ಕಾ ರಸ್ತೆಯನ್ನಾಗಿ ಮಾಡಿಕೊಡಬೇಕೆಂದು ಗ್ರಾಮಸ್ಥರಾದ ಫಕೀರಪ್ಪ ನಿಟಾಲಿ ಅವರು ಸರ್ಕಾರಕ್ಕೆ ಆಗ್ರಹಿಸಿದರು ಈ ರಸ್ತೆ ಬಗ್ಗೆ ಸ್ಥಳೀಯ ಸಚಿವರಿಗೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಈ ರಸ್ತೆ ಕಾಮಗಾರಿ ಮಾಡಲು ಸರ್ಕಾರ ಮುಂದಾಗಿಲ್ಲ ಈ ರಸ್ತೆಯಲ್ಲಿ ಒಂದು ದೊಡ್ಡ ಹಳ್ಳ ಇದ್ದು ಗದಗ್ ಜಿಲ್ಲಾ ಸೀಮೆಯ ನೀರು ಈ ಹಳ್ಳಕ್ಕೆ ಬರುತ್ತದೆ ಈ ಹಳ್ಳದ ಸಲುವಾಗಿ ರೈತರು ಹದಗೊಳಿಸಿದ ಜಮೀನನ್ನು ಬಿತ್ತನೆ ಮಾಡದೆ ಬೀಳುಬಿಟ್ಟಿದ್ದೇವೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು ಮೊದಲು ಹಳ್ಳಕ್ಕೆ ಸೇತುವೆ ನಿರ್ಮಾಣ ಮಾಡಬೇಕು ನಂತರ ರಸ್ತೆಯನ್ನು ನಿರ್ಮಾಣ ಮಾಡಬೇಕು ಎಂದು ಬಸವಣ್ಣಮ್ಮ ಮುತ್ತಾಳವರು ಹೇಳಿದರು ರೈತರು ಮಳೆಗಾಲದಲ್ಲಿ ಜಮೀನು ನೋಡಲು ಹೋದವರು ವಾಪಸ್ ಮನೆಗೆ ಬರುತ್ತೇವೆ ಎಂದು ಯಾರಿಗೂ ಭರವಸೆ ಇಲ್ಲ ಮಳೆಗೆ ಹಳ್ಳ ಬಂದರೆ ಹಳ್ಳದ ದಂಡೆಯಲ್ಲಿ ಕುಳಿತವರು ಮರುದಿನ ಊರಿಗೆ ಬರುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಅದಕ್ಕಾಗಿ ಸರ್ಕಾರ ಈ ರಸ್ತೆಯನ್ನು ಶೀಘ್ರದಲ್ಲಿ ಮಾಡಿಕೊಡಬೇಕೆಂದು ಸೋಂಪುರ ಗ್ರಾಮಸ್ಥರು ಆಗ್ರಹಿಸಿದರು ಎಲ್ಲಿಗೆ ಹೋಗತ್ರಿ ದಾರಿ ಇದು ಎರಡ್ ಸಾಲಿಗೆ ಹೋಗತ್ರಿ ಇತ್ತದ ಎಲ್ಲಿ ಹೋಗತ್ರಿ ಇದು ಸೋಂಪುರ್ ಹೋಗತ್ರಿ ಹೌದು ದಾರಿ ಏಕ ಹಿಂಗ ಐತನ್ರಿ ದಾರಿ ಹಿಂಗ ದಾರಿ ಸುಮಾರು ವರ್ಷಗಳಿಂದ ಸರ ಇಷ್ಟ ಐತಿ ಸರ್ ಬ್ರಿಟಿಷ್ ಕಾಲರಿಂದ ಒಟ್ಟ ಯಾವ್ದೇ ಕೆಲಸ ಆಗಿಲ್ಲ ಇದಕ್ಕ ಗೋರ್ಮೆಂಟ್ ನಿಂತ ಅವ್ರಿಗೆ ಹೋಗಿ ಅಜ್ಜಿ ಕೊಟ್ರನು ಯಾವ್ದೇ ಇದಾಗಿಲ್ಲ ಕೇರ್ ಮಾಡಿಲ್ಲ ಸರ್ ಆದ್ರೆ ಇಲ್ಲಿ ಸುಮಾರು ಹೊಲಗಳದವು ಈಗ ಆ ಕಡೆ ಈಗ ಮಳೆ ಬಂದಾಗ ಹದಿನೈದು ದಿನ ಬಿಟ್ಟು ಹೋಗ್ಬೇಕು ಸರ್ ಆ ಪರಿಸ್ಥಿತಿ ಇಲ್ಲಿ ಜನರದ ಸೋಂಪುರ್ ಜನರದ್ದು ಈಗ ಮಳೆ ಬಂದಾಗ ಆ ಕಡೆ ಈಗ ಹಳ್ಳ ಬಂದ್ರ ಆ ಕಡೆ ಇದ್ದರ ಆ ಕಡೆ ಸರ ಈ ಕಡೆ ಕಡೆನ ಸರ ಈಗ ಒಂದು ಬ್ರಿಡ್ಜ್ ಆಗೈತಿ ಸರ್ ಅದು ಅನಾನುಕೂಲ ಅನುಕೂಲ ಆಗೈತಿ ದಾರಿ ಸಮಸ್ಯೆ ಬಗ್ಗೆ ನಾವು ಹೇಳಬೇಕು ಅಂತ ಹೇಳಿ ಮನವಿ ಮಾಡ್ಕೊಂಡು ಸರ ಇಲ್ಲಿ ಸುಮಾರು ವರ್ಷಗಳಿಂದ ನಮ್ಮ ಹಿರಿಯರ ಮತ್ತೆ ಬ್ರಿಟಿಷರ್ ಕಾಲದಿಂದನೂ ಕೂಡ ಅವ್ರ ನೋವನ್ನ ಅನುಭವ್ಸ್ಬಿಟ್ರ ಸರ್ ಅವರು ಆ ನೋವನ್ನು ಕೂಡ ನಮಗೂ ಕೂಡ ಅದು ತಪ್ಪಿಲ್ಲ ಇಲ್ಲಿ ಮತ್ತೆ ಎಲ್ಲರೂ ಓಟ್ ಹಾಕು ನಮಗೆ ಗೆಲ್ಲಸು ನಮ್ಮ ಸೀಟಿ ಕುಂದ್ರಸು ನಾವು ಶಾಸಕರಾಕೀವಿ ಎಂ ಪಿಗಳಾಕಿವಿ ಎಮ್ ಎಲ್ ಗಳಾಕ್ತಿವಿ ಅಂತೇಳಿ ಬರ್ತಾರ ಸರ್ ಯಾವುದೇ ರೀತಿಯಾಗಿ ನಮ್ಮ ಕಷ್ಟ ನಷ್ಟಗಳನ್ನು ಕೇಳಂತ ವ್ಯಕ್ತಿಗಳು ಯಾರು ಇಲ್ಲ ಸರ್ ಇಲ್ಲಿ ಈ ಸಂದರ್ಭದಲ್ಲಿ ಸೋಂಪುರ ಗ್ರಾಮಸ್ಥರಾದ ಗಿರಿಜಾ ಹೈದ್ರಿ ಮಂಜುನಾಥ ಹಳ್ಳಿಕೇರಿ ಬಸವರಾಜ ಹಳ್ಳಿಕೇರಿ ನಾಗಪ್ಪ ಹೂಗಾರ್ ವಿರೂಪಾಕ್ಷಪ್ಪ ಹಳ್ಳಿಕೇರಿ ರಾಮಲಿಂಗಪ್ಪ ಹಳ್ಳಿಕೇರಿ ಮುದಿಯಪ್ಪ ಹೈದ್ರಿ ಸೋಮಪ್ಪ ಚಲವಾದಿ ಈರಪ್ಪ ಮಾರ್ನಾಳ್ ಶರಣಪ್ಪ ಉಪ್ಪಾರ್ ಮುತ್ತಪ್ಪ ಚಿಕ್ಕನಗೌಡ ತೋಟಪ್ಪ ಹಳ್ಳಿಕೇರಿ ಬಸವರಾಜ್ ಹಳ್ಳಿಕೇರಿ ಗಂಗಪ್ಪ ಚಲವಾದಿ ಅಶೋಕ್ ನಿಟ್ಟಾಲಿ ಇತರರು ಆಗ್ರಹಿಸಿದರು ತುಮಕೂರು ಜಿಲ್ಲೆಯ ಕೊರಟಗೇರಿ ತಾಲೂಕಿನ ಜೆಟ್ಟಿ ಅಗ್ರಹಾರ ಗ್ರಾಮ ಪಂಚಾಯತಿಗೆ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಅತಿಕ್ ಅವರು ದಿಢೀರ್ ಭೇಟಿ ನೀಡಿ ಅಧಿಕಾರಿಗಳಿಗೆ ಶಾಕ್ ನೀಡಿದ್ದಾರೆ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಜೆಟ್ಟಿ ಅಗ್ರಹಾರ ಗ್ರಾಮ ಪಂಚಾಯಿತಿಗೆ ಡಿಎಸ್ ಟು ಅತಿಕ್ ಅವರು ದಿಢೀರ್ ಭೇಟಿ ನೀಡಿ ಅಧಿಕಾರಿಗಳಿಗೆ ಶಾಕ್ ನೀಡಿದ್ದಾರೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಎಸ್ ಎಸ್ಟಿ ಅನುದಾನ ದುರ್ಬಳಕೆ ಮಾಡಿದ್ದು ಪಿಡಿಒ ಮಂಜುಳಾ ಅವರ ವಿರುದ್ಧ ಜೆಟ್ಟಿ ಅಗ್ರಹಾರ ನಾಗರಾಜು ಎರಡ್ ಸಾವಿರದ ಇಪ್ಪತ್ತೊಂದರ ಸಾಲಿನಲ್ಲಿ ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ದೂರು ದಾಖಲಿಸಿದ್ದರು ದೂರಿನ ಮೇರೆಗೆ ಭ್ರಷ್ಟಾಚಾರ ನಿಗ್ರಹ ದಳ ಕೈಗೊಂಡ ಮಿಂಚಿನ ಕಾರ್ಯಾಚರಣೆಯಲ್ಲಿ ಸಿಕ್ಕಿ ಬಿದ್ದಿದ್ದ ಗ್ರಾಮ ಪಂಚಾಯಿತಿ ಪಿಡಿಒ ಮಂಜಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೂ ದೂರು ನೀಡಲಾಗಿತ್ತು ಅಗ್ರಹಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಥರಟಿ ಹಾಗೂ ದಮಗಲ್ಲಯ್ಯನ ಪಾಳ್ಯ ಗ್ರಾಮದಲ್ಲಿ ಎಸ್ಸಿ ಎಸ್ಟಿ ಸಮುದಾಯದ ಇಲ್ಲದ ಕಡೆ ಕಾಮಗಾರಿ ಮಾಡಿದ್ದೇವೆ ಎಂದು ಬಿಲ್ ಮಾಡಿಕೊಂಡಿರುವ ಆರೋಪ ಎಸ್ಸಿ ಎಸ್ಟಿ ಕಾಲೋನಿಗಳಲ್ಲಿ ಕಾಮಗಾರಿಗಳನ್ನು ಮಾಡದೆ ಅಕ್ರಮವಾಗಿ ಅನುದಾನ ಬಿಡುಗಡೆ ಮಾಡಿ ಬಳಸಿಕೊಂಡಿದ್ದರು ತರಟಿ ಗ್ರಾಮದಲ್ಲಿ ಒಂದು ಪಾಯಿಂಟ್ ನಾಲ್ಕು ಸೊನ್ನೆ ಸಾವಿರ ರೂಪಾಯಿಗಳ ಬಿಲ್ ಮಾಡಿ ಹಾಗೂ ಒಂದು ಲಕ್ಷದ ನಲವತ್ತು ಸಾವಿರ ರೂಪಾಯಿಗಳನ್ನು ದುರುಪಯೋಗ ಪಡಿಸಿಕೊಂಡಿರುತ್ತಾರೆ ಡಿಎಸ್ ಟೂರ್ ಅವರು ಭೇಟಿಯನ್ನು ನೀಡಿ ಯಾವುದೇ ದಲಿತ ಕಾಲೋನಿ ಇಲ್ಲದಿರುವುದು ಸ್ಥಳ ಪರಿಶೀಲನೆ ಮಾಡಿ ಖಚಿತಪಡಿಸಿಕೊಂಡಿದ್ದಾರೆ ದಮಲ್ಲಯ್ಯನಪಾಳ್ಯ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮಸ್ಥರನ್ನು ಎಸ್ಸಿ ಎಸ್ಟಿ ಸಮುದಾಯ ಇರುವಿಕೆಯನ್ನು ವಿಚಾರಿಸಿದಾಗ ಒಂದು ಮನೆಯೂ ಎಸ್ಸಿ ಎಸ್ಟಿ ಮನೆಗಳು ಇಲ್ಲದಿರುವುದು ಗ್ರಾಮಸ್ಥರು ಖಚಿತಪಡಿಸಿದ್ದಾರೆ ಎಂಬುದು ಗ್ರಾಮಸ್ಥರಿಂದ ಕೇಳಿಬಂದಿದೆ ಎರಡು ಗ್ರಾಮಗಳ ಕಾಮಗಾರಿ ಸ್ಥಳ ತನಿಖೆಯ ನಂತರ ಮಾತನಾಡಿದ ಜಿಲ್ಲಾ ಪಂಚಾಯತ್ ಡಿಎಸ್ ಟು ರವರು ಸಾಮಾಜಿಕ ಹೋರಾಟಗಾರ ಜಟ್ಟಿ ಅಗ್ರಹಾರ ನಾಗರಾಜು ದೂರಿನ ಅನ್ವಯ ಪ್ರಾದೇಶಿಕ ಆಯುಕ್ತರ ನ್ಯಾಯಾಲಯದಿಂದ ಸ್ಥಳ ತನಿಖೆ ಮಾಡಿ ವರದಿ ನೀಡಲು ತುಮಕೂರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಆದೇಶ ಹೊರಡಿಸಿದ್ದಾರೆ ಮೇಲಾಧಿಕಾರಿಗಳ ಮಾರ್ಗದರ್ಶನದಂತೆ ನಮ್ಮ ತಂಡ ಎರಡು ಗ್ರಾಮಗಳಿಗೆ ಭೇಟಿ ನೀಡಿ ಸಂಪೂರ್ಣ ಮಾಹಿತಿಯನ್ನು ಪಡೆದಿದ್ದೇವೆ ವರದಿಯನ್ನು ಕೂಡಲೇ ಪ್ರಾದೇಶಿಕ ಆಯುಕ್ತರ ನ್ಯಾಯಾಲಯಕ್ಕೆ ಸಲ್ಲಿಸುತ್ತೇವೆ ಎಂದರು ಈ ಸಮಯದಲ್ಲಿ ಜಟ್ಟಿ ಅಗ್ರಹಾರ ನಾಗರಾಜು ಹಾಲಿ ಪಿಡಿಒ ಮೈಲಪ್ಪ ಸಿಟಿಒ ಸಣ್ಣ ಮುಸಿಯಪ್ಪ ತಾಲೂಕು ಯೋಜನಾಧಿಕಾರಿ ಮಧುಸೂದನ್ ಹಾಗೂ ಗ್ರಾಮಸ್ಥರು ಸ್ಥಳದಲ್ಲಿ ಇದ್ದರು ದೇವರಾಜ್ ಕೇಂದ್ರ ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎನ್ ಇದು ನಿರಂತರ ಕಾರ್ಯಪಡೆ